ಗ್ರಾಮದ ಆರಾಧ್ಯ ದೇವರಾದ ಶ್ರೀ ಬಸವೇಶ್ವರ ಜಾತ್ರೆಯ 5 ದಿನಗಳ ಕಾಲ ಅತ್ಯಂತ ವಿಜೃಂಭಣೆಯಿಂದ ಅದ್ಧೂರಿಯಾಗಿ ನೆರವೇರಿತು. ದಿನಾಂಕ 2/4/2022 ರಂದು ಶನಿವಾರದಂದು ಯುಗಾದಿ ಪಾಡ್ಯ ದಿನ ದೇವಸ್ಥಾನದ ಹೊಂಡ ಪೂಜೆ ನೆರವೇರಿಸುವುದರ ಮುಖಾಂತರ ಶ್ರೀ ಬಸವೇಶ್ವರ ಜಾತ್ರೆಯು ಪ್ರಾರಂಭವಾಯಿತು. 3/4/2022 ರವಿವಾರದಂದು ಮೂರನೇ ಹೂಕಳಿಯು ನಡೆಯಿತು. 4/4/2022 ಸೋಮವಾರದಂದು ಎರಡನೇ ಹೂಕಳಿಯು ಅದ್ದೂರಿಯಿಂದ ನಡೆಯಿತು. ಇದೇ ದಿನ 10 ಗಂಟೆಗೆ ಶ್ರೀ ಬೀರಲಿಂಗೇಶ್ವರ ನಾಟ್ಯ ಸಂಘ ಹಲಗತ್ತಿ ಇವರು ಬಡವ ಬೀಸಿದ ಕೊಡಲಿ ಸಾಮಾಜಿಕ ನಾಟಕ ಪ್ರದರ್ಶನ ಮಾಡಿದರು. ದಿನಾಂಕ 5/4/2022 ಮಂಗಳವಾರದಂದು ಮೂರನೇ ಹೂಕಳಿಯು ಅದ್ದೂರಿಯಾಗಿ ನಡೆಯಿತು. ಅದೇ ದಿನ ರಾತ್ರಿ 10 ಗಂಟೆಗೆ ಶ್ರೀ ಬಸವೇಶ್ವರ ಬಾಲ್ಯ ಸೇವಾ ನಾಟ್ಯ ಸಂಘ ಇವರು ಅನ್ನ ಕೊಟ್ಟ ರೈತನಿಗೆ ಸಾವು ತಂದ ಸರ್ಕಾರ ಎಂಬ ಸಾಮಾಜಿಕ ನಾಟಕ ಪ್ರದರ್ಶನ ಮಾಡಿದರು. ದಿನಾಂಕ 6/4/2022 ಬುಧವಾರದಂದು ಶ್ರೀ ಬಸವೇಶ್ವರ ಪಲ್ಲಕ್ಕಿ ಹಳೆ ಗ್ರಾಮ ಪಂಚಾಯಿತಿ ಮುಂದೆ ಕುಳಿತುಕೊಳ್ಳುತ್ತದೆ. ರಾತ್ರಿ 10 ಗಂಟೆಗೆ ಶ್ರೀ ಬಸವೇಶ್ವರ ವಿಜಯ ನಾಟ್ಯ ಸಂಘ ಹಲಗತ್ತಿ ಇವರು ಮಗ ಹೋದರೂ ಮಾಂಗಲ್ಯ ಬೇಕು ಎಂಬ ಸಾಮಾಜಿಕ ನಾಟಕ ಪ್ರದರ್ಶನ ಮಾಡಿದರು. ಗುರುವಾರ ದಿನಾಂಕ 7/4/2022 ಗ್ರಾಮ ಪಂಚಾಯಿತಿಯಿಂದ ಶ್ರೀ ಬಸವೇಶ್ವರ ದೇವಸ್ಥಾನವರೆಗೆ ಬೀರಲಿಂಗೇಶ್ವರ ಡೊಳ್ಳಿನ ಮೇಳ, ಶ್ರೀ ಮಾರುತೇಶ್ವರ ಭಜನಾ ಮಂಡಳಿ, ಶ್ರೀ ಬಸವೇಶ್ವರ ಭಜನಾ ಮಂಡಳಿ ಹಾಗೂ ಸಾವಿರಾರು ಭಕ್ತರು ಸೇರಿ ಶ್ರೀ ಬಸವೇಶ್ವರ ಪಲ್ಲಕ್ಕಿ ಉತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಅದ್ಧೂರಿಯಾಗಿ ನೆರವೇರಿತು. ರಾತ್ರಿ 10 ಗಂಟೆಗೆ ಶ್ರೀ ಬಸವೇಶ್ವರ ತರುಣ ಸೇವಾ ನಾಟ್ಯ ಸಂಘ ಹಲಗತ್ತಿ ಇವರು ಹೇಳಿದರೆ ಹೆತ್ತವರ ಆನೆ ಎಂಬ ಸುಂದರ ಸಾಮಾಜಿಕ ನಾಟಕವನ್ನು ಪ್ರದರ್ಶಿಸಿದರು. 5 ದಿನಗಳ ಕಾಲ ಶ್ರೀ ಬಸವೇಶ್ವರ ಜಾತ್ರಾ ಮಹೋತ್ಸವ ಪಲ್ಲಕ್ಕಿ ಉತ್ಸವ ನೆರವೇರುವ ಮುಖಾಂತರ ಅತ್ಯಂತ ವಿಜೃಂಭಣೆಯಿಂದ ಜಾತ್ರೆ ನಡೆಯಿತು. ಸಾವಿರಾರು ಸಂಖ್ಯೆಯಲ್ಲಿ ಭಕ್ತ ಸಮೂಹ ಸೇರಿ ಶ್ರೀ ಬಸವೇಶ್ವರ ದರ್ಶನ ಪಡೆದರು.